ಪ್ರತಿಯೊಬ್ಬ ಪ್ರಜೆಗೂ ಸಾಮಾಜಿಕ ಭದ್ರತೆ, ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಿ. ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಾಮಾಜಿಕ ಭದ್ರತೆ ಒದಗಿಸಲು ಭಾರತ ಸರ್ಕಾರ ಬಿಮಾ ಯೋಜನೆಗಳನ್ನು ಘೋಷಿಸಿದೆ. ಯೋಜನೆಯ ಪರಿಪೂರ್ಣ ಅನುಷ್ಠಾನಕ್ಕೆ ಜನಸುರಕ್ಷೆ ಅಭಿಯಾನ ಹಮ್ಮಿಕೊಂಡಿದ್ದು, ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಸ್ಥಳದಲ್ಲಿಯೇ ವಿಮಾ ಯೋಜನೆ ಮಾಡಿಸಲಾಗುತ್ತಿದ್ದು, ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಬೆಳಗಾವಿ ಅಗ್ರಣಿ ಬ್ಯಾಂಕ್ನ ಪ್ರಬಂಧಕ ಸುರೇಶ್ ಪೈ ವಿನಂತಿಸಿದರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುನ್ನಾಳ ಗ್ರಾಮದಲ್ಲಿ ಕೆನರಾ ಅಗ್ರಣಿಯ ಬ್ಯಾಂಕ್, ಗ್ರಾಮ ಪಂಚಾಯಿತಿ ಹಾಗೂ ಅಮೂಲ್ಯ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಜನಸುರಕ್ಷಾ ಕಾರ್ಯಕ್ರಮದಲ್ಲಿ ಎಲ್ಡಿಎಂ ಸುರೇಶ್ ಪೈ ಉದ್ಘಾಟಿಸಿ ಮಾತನಾಡಿದರು. ಕೆನರಾ ಬ್ಯಾಂಕ್ನ ಪ್ರಾದೇಶಿಕ ಕಚೇರಿಯ ಪ್ರಬಂಧಕ ವಿವೇಕ್ ಪೋದ್ದಾರ್ ಮಾತನಾಡಿ, ಸಾಮಾಜಿಕ ಭದ್ರತೆ ವಿಮಾ ಯೋಜನೆಗಳು ಪ್ರತಿಯೊಬ್ಬರಿಗೂ ಬಹಳಷ್ಟು ಅನುಕೂಲವಾಗಿದೆ. ವಾರ್ಷಿಕ ಕಡಿಮೆ ವಿಮೆ ಕಂತುಗಳಿದ್ದು ಸಾಮಾನ್ಯ ಜನರು ಪಾಲಿಸಿಯನ್ನು ಮಾಡಿಸಲು ಅನುಕೂಲವಿದೆ. ಹಾಗಾಗಿ ಪ್ರತಿಯೊಬ್ಬರು ಬ್ಯಾಂಕ್ನ ಗ್ರಾಹಕರು ಭಾರತ ಸರ್ಕಾರ ಘೋಷಿಸಿದ ಸಾಮಾಜಿಕ ಸುರಕ್ಷಾ ವಿಮೆ ಯೋಜನೆಗಳನ್ನು ಮಾಡಿಸಬೇಕೆಂದು ತಿಳಿಸಿದರು. ಕೆನರಾ ಬ್ಯಾಂಕ್ನಲ್ಲಿ ಸ್ಥಳೀಯ ಶಾಖಾ ಪ್ರಬಂಧಕ ಅಜಿತ್ ರಾಜಣ್ಣವರು ಮಾತನಾಡಿ, ಮಹಿಳೆಯರು ಸಶಕ್ತೀಕರಣಕ್ಕಾಗಿ ಕೆನರಾ ಬ್ಯಾಂಕ್ ಮಹಿಳೆಯರಿಗೆ ಎಂಜಲ್ ಹೊಸ ಉಳಿತಾಯ ಯೋಜನೆಯನ್ನು ಘೋಷಿಸಿದ್ದು, 5,000 ರೂಪಾಯಿ ಖಾತೆಯಲ್ಲಿ ಸ್ಥಿರವಾಗಿಟ್ಟುಕೊಂಡು ವ್ಯವಹರಿಸಬೇಕು. ಒಂದು ವೇಳೆ ಕ್ಯಾನ್ಸರ್ ರೋಗ ಬಂದರೆ 10 ಲಕ್ಷ ಚಿಕಿತ್ಸೆಗೆ ಸಹಾಯಧನ ದೊರೆಯುತ್ತದೆ. ಅಪಘಾತದಲ್ಲಿ ಮರಣ ಹೊಂದಿದರೆ ವಾರಸುದಾರರಿಗೆ 26 ಲಕ್ಷ ಅಪಘಾತ ವಿಮೆ ದೊರೆಯುತ್ತದೆ. ಹಣ ವರ್ಗಾವಣೆ, ಸೇಫ್ ಲಾಕರ್ ಸೌಲಭ್ಯ ಉಚಿತವಾಗಿರುತ್ತದೆ ಎಂದು ಮಾಹಿತಿ ನೀಡಿದರು. ಅಮೂಲ್ಯ ಆರ್ಥಿಕ ಸಾಕ್ಷರತೆ ಕೇಂದ್ರದ ಸಮಾಲೋಚಕ ಮಲ್ಲಿಕಾರ್ಜುನ್ ರೆಡ್ಡಿ ಗೋಂದಿ ಅವರು ಆರ್ಥಿಕ ಸಾಕ್ಷರತೆ ಬಗ್ಗೆ ಮಾಹಿತಿ ನೀಡಿದರು. ಗ್ರಾಮ ಪಂಚಾಯತಿ ಅಧ್ಯಕ್ಷ ಹನುಮಂತ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸದಸ್ಯರಾದ ಹನುಮಂತ್ ಕೋಟಗಿ, ಎಫ್ ವಿ ಬನ್ನೂರು, ಪಿಡಿಒ ಸೋಮ್ ರೆಡ್ಡಿ ಹೊಂಗಲ್ ಸೇರಿದಂತೆ ಸ್ವಸಹಾಯ ಸಂಘಗಳ ಸದಸ್ಯರು ಹಾಗೂ ರೈತರು ಉಪಸ್ಥಿತರಿದ್ದರು. ರಾಜ ಮಹಾರಾಜರ ಕಾಲದಲ್ಲಿಯೂ ಕೂಡ ಆರ್ಥಿಕ ವ್ಯವಹಾರಗಳನ್ನು ನಡೆಸಿಕೊಳ್ಳುವುದರ ಸಲುವಾಗಿ ಅವರದೇ ಆಗಿರತಕ್ಕಂತಹ ಒಂದು ಆರ್ಥಿಕ ಸಂಸ್ಥೆಗಳನ್ನು ಆನಂತರದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಕೆಲವೊಂದಿಷ್ಟು ಬ್ಯಾಂಕ್ಗಳು ಆರ್ಥಿಕ ಸಂಸ್ಥೆಗಳು ಹುಡ್ಕೊಂಡಿದ್ದು, ಆದರೆ ಅದು ಬ್ರಿಟಿಷರ ಆಡಳಿತದೊಳಗ. ಯಾವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತದೋ ಆವಾಗ ನಮ್ಮ ಭಾರತೀಯ ಬ್ಯಾಂಕ್ನಲ್ಲಿ ತಲೆಗೆಡ ಸಾಕಷ್ಟು ಬ್ಯಾಂಕ್ಗಳು ಇದ್ದವು. ಆದರೆ ಸಾಮಾನ್ಯ ಜನರಿಗೆ ಬ್ಯಾಂಕಿನ ಗ್ರಾಹಕರಾಗಲಿಕ್ಕೆ ಅವಕಾಶಗಳೇ ಇರಲಿಲ್ಲ, ಎಷ್ಟೋ ಬ್ಯಾಂಕ್ಗಳಿವೆ. ಆನಂತರ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯವರು ಅವರ ಒಂದು ಕಾಲಾವಧಿಯೊಳಗೆ 1969ರಲ್ಲಿ ಏನು ಬ್ಯಾಂಕ್ಗಳಿದೆ ಎಲ್ಲ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಿದ್ದಾರೆ. ರಾಷ್ಟ್ರೀಕರಣವನ್ನು ಎಲ್ಲ ಜನರಿಗೂ ಕೂಡ ಬ್ಯಾಂಕಿನ ಗ್ರಾಹಕರಾಗಲಿಕ್ಕೆ ಸ್ವಲ್ಪ ಅವಕಾಶಗಳ ಆನಂತರದಲ್ಲಿ 1980ರ ದಶಕದಲ್ಲಿ ಕೆಲವೊಂದಿಷ್ಟು ಬ್ಯಾಂಕ್ಗಳನ್ನು ಪ್ರಥಮ ಹಂತದಲ್ಲಿ ವಿಲೀನೀಕರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಆನಂತರ 2014ರಲ್ಲಿ ಈಗಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ಬ್ಯಾಂಕಿನ ಗ್ರಾಹಕನಾಗಬೇಕು, ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಆಗಬೇಕು, ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸುವುದಕ್ಕೋಸ್ಕರವಾಗಿ 2014ರಲ್ಲಿ PMJDY ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು ಪ್ರಾರಂಭ ಮಾಡಿ ಸುರಕ್ಷಾ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನ್ನ ಒಂದು ವಿನಂತಿ ಅಂತ ಹೇಳಿದ್ರೆ, ಗೋಂದಿ ಸರ್ ಏನ್ ಹೇಳಿದ್ದಾರೆ ಈ ಮಾಹಿತಿಯನ್ನ ನಿಮ್ಮ ಹತ್ರ ಮಾತ್ರ ಇಟ್ಕೊಳ್ಳೋದಲ್ಲ, ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ ಅಣ್ಣ ತಂಗಿ ತಮ್ಮ ಅಪ್ಪ ಅಮ್ಮ ಮಕ್ಕಳು ಯಾರಿದ್ದಾರೆ ಎಲ್ಲರಿಗೂ ಈ ಮಾಹಿತಿಯನ್ನು ತಲುಪಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಈ ಏನ್ ಹೇಳಿದಾರೆ ಅವ್ರು ಹೇಳಿದ್ದಾಗ್ಲಿ ನಾನು ಹೇಳಿದ್ದಾಗ್ಲಿ ಯಾವುದೇ ವಿಷಯಗಳನ್ನ ನೀವು ಮನೆಯಲ್ಲಿ ಅಥವಾ ಡಿಪಾಸಿಟ್ ಇಟ್ಟಿದ್ದಾಗ್ಲಿ, ನೀವು ಅಕೌಂಟ್ ಓಪನ್ ಮಾಡಿದ್ದಾಗ್ಲಿ, ಈ ವಿಮೆ ಮಾಡಿದ್ದಾಗ್ಲಿ, ನಿಮ್ಮ ಮನೆಯಲ್ಲಿ ಇರತಕ್ಕಂಥ ನಿಮ್ಮ ಬಂಧುಗಳಿಗೆ ನೀವು ತಿಳಿಸಬೇಕು ಈ ವಿಷಯವನ್ನ. ನೀವು ಯಾರಿಗೂ ಹೇಳದೆ ಇರೋದು ಅದು ಮಾಡಬೇಡಿ ದಯವಿಟ್ಟು. ಇದ್ರ ಜೊತೆಗೆ ಗೋಂದಿ ಸರ್ ಹೇಳಿದ್ರ ಮೇಲೆ ಮತ್ತು ನಾನು ಒಂದು 2 ಪಾಯಿಂಟ್ ಅದನ್ನು ಹೇಳ್ತೀನಿ. ಒಂದೇ ಈ ವಿಮಾ ಯೋಜನೆ ಏನಿದೆ, 2 ಇಲ್ಲ, ಒಂದೇ ನೀವು ಅಕೌಂಟ್ ಮಾಡ್ಬೇಕು, 2 ಕಡೆ ಮಾಡಬೇಡಿ. ಈಗ ನಿಮ್ದು ಅಕೌಂಟ್ ಕೆನರಾ ಬ್ಯಾಂಕ್ ನಲ್ಲಿ ಇದೆ, KVB ಯಲ್ಲಿ ಇದೆ, SBI ಇದೆ, ಎಲ್ಲ ಕಡೆ ಮಾಡಬೇಡಿ. ಒಂದೇ ಒಂದು ಬ್ಯಾಂಕ್ ಕಡೆ ಮಾಡಿದ್ರೆ 3 ಸಿಗೋದಿಲ್ಲ, ಅದು ಒಂದೇ ಕಡೆ ಸಿಗೋದು. ಅದು ಒಂದೇ. ಎರಡನೇದಾಗಿ ವಿಷಯ ವಾರಸುದಾರ, ನಿಮ್ಮ ಖಾತೆ ಮೊದಲನೇದಾಗಿ ಎಲ್ಲರ ಹತ್ರ ಖಾತೆ ಇದೆಯಾ? ಖಾತೆ ಇಲ್ಲದ ಪಕ್ಷದಲ್ಲಿ ನೀವು ಬ್ಯಾಂಕಿಗೆ ಹೋಗಿ ನಾಳೆ ಅವ್ರ ಹತ್ರ ಮಾಡಿ ಬ್ಯಾಲೆನ್ಸ್ ಏನು ಬೇಡ, 0 ಅಮೌಂಟ್ ಅಲ್ಲಿ ಆಗತ್ತೆ. ನೀವು ಖಾತೆ ಇಲ್ಲದಿದ್ದ ಪಕ್ಷದಲ್ಲಿ ಬ್ಯಾಂಕಿಗೆ ಹೋಗಿ ಫಸ್ಟ್ ಖಾತೆಯನ್ನ ಮಾಡಿಕೊಳ್ಳಿ.
ನಿಮ್ಮ ಖಾತೆಗೆ ಎಲ್ಲದಕ್ಕೂ ನಿಮ್ಮ ವಾರಸುದಾರರ ಹೆಸರನ್ನು ಕೊಡಬೇಕು. ಅದು ಕೊಡದೇ ಇದ್ದ ಪಕ್ಷದಲ್ಲಿ ಅದು ಏನು ಯೂಸ್ ಆಗೋದಿಲ್ಲ. ಅದರಿಂದ ಮೊದಲು ಫಸ್ಟ್ ವಾರಸುದಾರರ ಹೆಸರನ್ನ ಕೊಡತಕ್ಕದ್ದು. ಈ ವಿಮಾ ಯೋಜನೆ ಬಗ್ಗೆ ಈ ಎರಡು ಮಾತುಗಳು. ಅದು ಬಿಟ್ಟು ಒಂದು ಎರಡು ಮೂರು ಪಾಯಿಂಟ್ ತನ್ನ ವಿಷಯಗಳನ್ನು ನಾನು ಹೇಳೋದಕ್ಕೆ ಇಚ್ಛಿಸುತ್ತೇನೆ. ಇದರಲ್ಲಿ ನಿಮ್ದು ಆಧಾರ್ ಕಾರ್ಡ್ ಲಿಂಕೇಜ್ ಏನಾದರೂ ಮಿಸ್ಟೇಕ್ ಇದ್ರೆ, ಇದು ಡಿ ಸಿ ಅವರ ಆರ್ಡರ್, ಜಿಲ್ಲಾಧಿಕಾರಿ ಬೆಳಗಾವಿನವರು ಅವ್ರು ಹೇಳಿದ್ದಾರೆ. ತುಂಬ ಜನಕ್ಕೆ ಈ ಸಹಾಯ ಧನ ಏನು ಬಂದಿದೆ, ಬರ ಬರ ಪರಿಹಾರ ತುಂಬ ಜನರ ಅಕೌಂಟಿಗೆ ಬಂದಿಲ್ಲ. ಇದು ಕಾರಣ ಏನಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಅಕೌಂಟಿಗೆ ಸರಿಯಾಗಿ ಮ್ಯಾಪ್ ಆಗಿಲ್ಲ. ಯಾರಿಗೆ ಈ ಹಣ ಬಂದಿಲ್ಲ ಅವರು ಹೋಗಿ ಆಧಾರ ಸಹಾಯ ಕೇಂದ್ರಕ್ಕೆ ಹೋಗಿ ನಿಮ್ಮ ಆಧಾರ್ ಕಾರ್ಡನ ಏನ್ ತಪ್ಪಿದೆ ಅಥವಾ ಮಿಸ್ಟೇಕ್ ಏನಾಗಿದೆ ಅನ್ನೋದನ್ನ ಅವ್ರ ಹತ್ರ ವಿಚಾರ ಮಾಡ್ಬೇಕು. ಒಂದನೇದಾಗಿ ಅಕೌಂಟ್ ನಂಬರ್ ಮಿಸ್ಟೇಕ್ ಇರಬಹುದು, ಮೊಬೈಲ್ ನಂಬರ್ ಇರಬಹುದು, ಯಾವುದಾದ್ರೆ ಹೆಸರಿನಲ್ಲಿ ಅಥವಾ ಏನಾದರೂ ಮಿಸ್ಟೇಕ್ ಇರುತ್ತೆ, ಅದನ್ನ ನೋಡಿ ಪರಿಶೀಲಿಸಿ ಸರಿ ಮಾಡ್ತೀವಿ. ಅದನ್ನ ನಂತರ ಎಷ್ಟೊಂದು ಪರಿಹಾರ ಈಗ ಅಕೌಂಟಿಗೆ ಬರುತ್ತೆ. ಇದು ಒಂದು ಡಿ ಸಿ ಅವ್ರ ಇನ್ಸ್ಟ್ರಕ್ಷನ್ ಇದೆ, ಹಂಗಾಗಿ ನಾ ಇಲ್ಲಿ ಹೇಳಬಯಸ್ತೇನೆ. ಇದ್ರ ನಂತರ ಕೆಲವು ಫೋನ್ನಲ್ಲಿ ಓ ಟಿ ಪಿ ಕೇಳಿ ಎಲ್ಲ ಫೋನ್ ಮಾಡ್ತಾರೆ ನಿಮಗೆ, ಮೊಬೈಲ್ ಎಲ್ಲ ಬರ್ಬೋದು. ಯಾವುದು ನಾನು ಬ್ಯಾಂಕಿಂದ ಮಾತಾಡ್ತಾ ಇದ್ದೀನಿ, ನಿಮ್ಮ ಆಧಾರ್ ನಂಬರ್ ಕೊಡಿ, ನಿಮ್ಮ ನನಗೆ ಓ ಟಿ ಪಿ ಬಂದಿದೆ ಅದನ್ನು ಕೊಡಿ, ಈ ಯಾವುದೇ ರೀತಿ ಮಾಹಿತಿ ನೀವು ಫೋನ್ನಲ್ಲಿ ಯಾರಿಗೂ ಕೊಡಬೇಡಿ. ಬ್ಯಾಂಕ್ನವರು ಯಾವತ್ತೂ ಫೋನ್ನಲ್ಲಿ ಕೇಳೋದಿಲ್ಲ. ಅವ್ರ ಹತ್ರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇದೆ ಎಲ್ಲ ಇದೆ ಅವ್ರ ಹತ್ರ. ಬ್ಯಾಂಕ್ನವರು ನಿಮಗೆ ಆ ನಂಬರ್ ಇದು ಕೊಡಿ ಅಂತ ಯಾರು ಕೇಳೋದಿಲ್ಲ. ನೀವು ದಯವಿಟ್ಟು ಓ ಟಿ ಪಿ ಆಗಲಿ ನಿಮ್ಮ ಆಧಾರ್ ನಂಬರ್ ಕೊಡಬೇಡಿ. ಫೋನಿದ್ರೆ ನಾನು ಬ್ಯಾಂಕಿಗೆ ಹೋಗಿ ಬರ್ತೀನಿ, ಅಥವಾ ಬ್ಯಾಂಕಿಗೆ ಭೇಟಿ ಹಾಕ್ತೀನಿ ಅಂತ ಹೇಳಿ ಅಷ್ಟೇ. ಯಾವುದೇ ರೀತಿ ಅದನ್ನು ಮಾಡಬೇಕು. ಮತ್ತೊಂದು ವಿಷಯ ಏನಂದ್ರೆ, ಈ ಮನೆಯಲ್ಲಿ ನಿಮ್ದು ಎ ಟಿ ಎಂ ಡೆಬಿಟ್ ಕಾರ್ಡ್ ಇರುತ್ತೆ. ಈ ಕೆಲವರೆಲ್ಲ ಏನು ಮಾಡ್ತಾರೆ, ಈ ಡೆಬಿಟ್ ಕಾರ್ಡ್ ಕವರ್ ಅನ್ನು ಹಾಕಿ ಅದ್ರ ಮೇಲೆ ನಿಮ್ದು ಪಿನ್ ಬರೆದು ಅಲ್ಲಿ ಇಟ್ಟಿರ್ತಾರೆ. ಈ ಏಜ್ ಆದವ್ರದ್ದು ಭಾಳ ಇಂಥ ಕಂಪ್ಲೇಂಟ್ ಬರ್ತಾ ಇದೆ ಬ್ರ್ಯಾಂಚಲ್ಲೆಲ್ಲ. ಅವ್ರ ಮೊಮ್ಮಕ್ಕಳು ಅಥವಾ ಮಕ್ಕಳು ಅವ್ರ ಹಿಂದಿದ್ದ ಗೊತ್ತಿಲ್ಲದೆ ಆ ಕಾರ್ಡಿಂದ ತೆಗೆಯೋದು ನನಗೆ ಹೇಳೋದಿಲ್ಲ. ಈಗ ಬ್ಯಾಂಕ್ ನಮ್ದು ಕೆನರಾ ಬ್ಯಾಂಕ್ ನಾವು ನಿಮ್ಮ ಅಂದ್ರ ಭಾಷೆಯೊಳಗೆ ಮಾತಾಡ್ತೀವಿ, ನಿಮ್ಗೆ ಅನುಕೂಲ. ಇಲ್ಲಿ ನಮ್ಮ ಕೆನರಾ ಬ್ಯಾಂಕ್ ಒಳಗೈತಿ, ನೀವು ಹೋಗಿ ಅದರದ್ದು ಒಳಗಡೆ ಹೋದ ತಕ್ಷಣ ಅಲ್ಲಿ ಕೆಲವೊಂದು ಬ್ಯಾನರ್ ಇರ್ತದೆ, ಬ್ಯಾನರ್ ಹಾಕಿರ್ತೀವಿ, ಕೆಲವೊಂದು ಬೋರ್ಡ್ ಹಾಕಿರ್ತೀವಿ. ಅದು ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಕಲಿತವ್ರು ಓದ್ತೀರಿ, ಕಲಿಯಲಾರ್ದವರು ಕೇಳ್ರಿ ಏನ್ರಿ ಸರ್ ಇದು ಅಂತೇಳಿ. ಮ್ಯಾನೇಜರ್ ಸರ್ ಹತ್ರ ಕೇಳ್ರಿ, ಅವ್ರು ಬಿಸಿ ಇದ್ರೆ ಅವ್ರು ಬಿಟ್ಟು ಮತ್ತೆ ನಾಲ್ಕು ಜನ ಇರ್ತಾರೆ, ಅವ್ರಿಗೆ ಕೇಳ್ರಿ ಏನ್ರಿ ಸರ್ ಇದು ಎದ್ರ ಬಗ್ಗೆ ಇದೆ ಅಂತೇಳಿ. ಅದ್ರ ಮಾಹಿತಿ ತಗೊಳ್ರಿ, ಬ್ಯಾಂಕ್ ಇರೋದು ನಿಮ್ ಸಲುವಾಗಿ, ನಾವು ಸರ್ವಿಸ್ ಕೊಡ್ತಾ ಇದೀವಿ, ಸೇವೆ ಕೊಡ್ತಾ ಇದ್ದೀವಿ. ಈಗ ಏನಕ್ಕೆ ಬಂದಿರೋದಪ್ಪ ಅಂತಂದ್ರೆ, ನಾವು ನಾನು ರಿಸರ್ವ್ ಆಫೀಸಿಂದ ಬಂದಿದ್ದೀನಿ ಬೆಳಗಾವಿಯಿಂದ. ಈಗ ಜನ ಸುರಕ್ಷಾ ಯೋಜನೆ ಅಂದರೆ ಜನರನ್ನ ಸುರಕ್ಷಿತವಾಗಿಡಲಿ, ಅದಕ್ಕೆ ಈಗ ಮಲ್ಲಿಕಾರ್ಜುನ್ ಸರ್ ಆಲ್ರೆಡಿ ಹೇಳಿದ್ರು ನಿಮಗೆ ಏನಪ್ಪ ವಿಮೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಅಂತೆ. ಈಗ ಬೇರೆ ಕಡೆ ಪ್ರೈವೇಟ್ ಕಂಪ್ನಿಯಲ್ಲೂ ಇನ್ಶೂರೆನ್ಸ್ ಇದೆ. ಈಗ ನಾವು ಕೊಡೋದು ಗೌರ್ಮೆಂಟ್ ಬ್ಯಾಂಕ್, ಗೌರ್ಮೆಂಟ್ ಸ್ಕೀಮ್ ನಾವು ಇದು ಮಾಡಿದ್ದೀವಿ. ಪ್ರೈವೇಟ್ ಬ್ಯಾಂಕಲ್ಲೂ ಪ್ರೈವೇಟ್ ಇದರಲ್ಲೂ ಸ್ಕೀಮ್ಸ್ ಇದೆ. ಅದಕ್ಕೆ ನಿಮ್ಗೆ ಭಾಳ ದುಡ್ಡು ಕೊಟ್ಟು ಇದು ಮಾಡ್ಬೇಕಾಗ್ತದೆ. ಇಲ್ಲಿ ವರ್ಷಕ್ಕೆ 20 ರೂಪಾಯಿ ಕಮ್ಮಿ ಕಮ್ಮಿ ಕೊಟ್ಟು 500 ರೂಪಾಯಿ ಹೇಳಿದ್ರೆ 456 ರೂಪಾಯಿ 20 ರೂಪಾಯಿ ಆಗುತ್ತೆ, 436 ರೂಪಾಯಿ ಎರಡಕ್ಕೂ ನೀವು 456 ರೂಪಾಯಿ ಕವರ್ ಆಗ್ಬಿಡೋದು. ನಾವು ಬೇರೆ ಪ್ರೈವೇಟ್ ಇದರಲ್ಲಿ ಮಾಡ್ಸೋದಾದ್ರೆ ಕಷ್ಟ.